ಆತ್ಮೀಯರೇ, ಇದುವರೆಗೂ ಇವತ್ತಿನ ಸಮಾರಂಭದ ವೈಶಿಷ್ಟ್ಯತೆ ಕುರಿತು ನಮ್ಮ ಅಧ್ಯಕ್ಷರು ಎನ್ ಎಂ ಸುರೇಶ್ ಅವರು, ಸಾರ ಗೋವಿಂದ ಅವರು, ಕೆ ವಿ ಚಂದ್ರಶೇಖರ್, ಥಾಮಸ್ ಡಿಸೋಸ್ ಅವರು ಮಾತಾಡಿದ್ದಾರೆ. ನಿಮಗೆಲ್ಲ ಗೊತ್ತಿದೆ ಏನು ಅಂಥೇಳಿ. ಇವತ್ತು ಸೋಲನ್ನು ಕಂಡರಿಯದ, ಸೋಲನ್ನೇ ಅರಿಯದ ನಮ್ಮ ಬಂಗಾರಪ್ಪನವರು ಶಿವಮೊಗ್ಗ ಸೊರಬ ಕ್ಷೇತ್ರದಿಂದ ಆಯ್ಕೆಯಾಗಿ ಸುಮಾರು ಎಷ್ಟು ಸಾರಿ ಎಷ್ಟು ವರ್ಷಗಳಿದ್ದರು. ಅವರ ಕುಟುಂಬದ ಕುಡಿ ಇವತ್ತು ರಾಜಕೀಯಕ್ಕೆ ಪ್ರವೇಶ ಮಾಡ್ತಾ ಇದ್ದಾರೆ. ಯಾರು? ನಮ್ಮ ಗೀತಾ ಶಿವರಾಜ್ ಕುಮಾರ್. ಶಿವರಾಜ್ ಕುಮಾರು ನಿಮಗೆಲ್ಲ ಗೊತ್ತಾಗ ಹೆಚ್ಚಿಗೆ ಹೇಳೋಗಿಲ್ಲ. ನಮ್ಮ ಅಕ್ಕನ ಮಗ, ಇವರು ನಮ್ಮ ಅಕ್ಕನ ಸೊಸೆ, ಮೇಲಾಗಿ ನಮ್ಮ ಬಂಗಾರಪ್ಪನವರ ಪುತ್ರಿ. ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ಏನು ರಾಜ್ಯದಲ್ಲಿ ಶಿಕ್ಷಣ ಸಚಿವರಾಗಿದ್ದಾರೆ ನಮ್ಮ ಮಧು ಬಂಗಾರಪ್ಪನವರ ಸಹೋದರಿ. ಇವತ್ತು ಶಿವಮೊಗ್ಗದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ನಿಂತ್ಕೋತಾ ಇದ್ದಾರೆ ಚುನಾವಣೆಗೆ. ಆ ಚುನಾವಣೆಯಲ್ಲಿ ಅವ್ರು ಗೆಲ್ಲಲೇಬೇಕು, ಈಗೆಲ್ಲ ಹೇಳಿದ್ರು, ಮಿತ್ರರೆಲ್ಲ ಹೇಳಿದರು ಗೆದ್ದೇ ಗೆಲ್ತಾರೆ ಅಂತ. ಹೌದು, ಗೆದ್ದೇ ಗೆಲ್ತಾರೆ. ಯಾಕಂತಂದರೆ ನಮ್ಮಲ್ಲಿ ಶಿವಮೊಗ್ಗ ಜಿಲ್ಲೆ ಒಳಗೆ ನಮ್ಮಲ್ಲಿ ಸುಮಾರು ಈಡಿಗರಲ್ಲಿ ಸುಮಾರು 6.5 ಲಕ್ಷ ಜನ ಇದ್ದೀವಿ. ನಾವು ಈಡಿಗರು ಅಂತ ಹೇಳೋದಿಲ್ಲ, ಮೇಲಾಗಿ ಈಡಿಗರಿರ್ಬೋದು, ಮುಸ್ಲಿಮ್ಸ್ ಇರ್ಬೋದು, ಎಲ್ಲರೂ ಸವಾ ಎಲ್ಲರ ಒಂದು ನಮಗೆ ಪ್ರೋತ್ಸಾಹ ಸಿಗ್ತಾರೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ. ನಾನು ಕೂಡ ನಾನಾಗಲೇ ಹೇಳಿದ್ದೀನಿ, ಸ್ನೇಹಿತರಿಗೆ ಹೇಳಿದ್ದೀನಿ, ನಾನು ಒಂದು ವಾರಗಳ ಕಾಲ ಎಲೆಕ್ಷನ್ ಚುನಾವಣೆಗೋಸ್ಕರ ನಮ್ಮ ಹುಡುಗಿಗೋ ನಮ್ಮ ಮಗಳಿಗೋಸ್ಕರ ನಾ ಶಿವಮೊಗ್ಗಕ್ಕೆ ಹೋಗೇ ಹೋಗ್ತೀನಿ. ನೀವು ಕೂಡ ನಿಮ್ಮಲ್ಲಿ ಯಾರು ರಿಲೇಷನ್ಸ್ ಇದ್ದಾರೆ ಅವರೆಲ್ಲರೂ ಕೂಡ ತಾವೆಲ್ಲ ಕೂಡ ಈಗಲೇ ಹೇಳಬೇಕು, ಈ ಥರ ಇದೆ ನಮ್ಮ ಕ್ಯಾಂಡಿಡೇಟ್, ಇದು ನಮ್ಮ ಕಾಂಗ್ರೆಸ್ ಪಕ್ಷ ನಿಂತಿರ್ತಾರೆ, ಅವ್ರಿಗೆಲ್ಲ ಸಹಕಾರ ಕೊಡಬೇಕು ಅಂತ ನೀವು ಹೇಳಬೇಕು ಅಂತ ಕೇಳಿಕೊಂಡು, ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಮಧು ಬಂಗಾರಪ್ಪನವರು ಆ ಜಿಲ್ಲೆಯವರು ಶಿಕ್ಷಣ ಸಚಿವರಾಗಿದ್ದಾರೆ. ಎಲ್ಲ ಏನು ಹೆಚ್ಚಿಗೆ ಹೇಳಬೇಕಾಗಿಲ್ಲ, ಹೇಳಿದ್ದನ್ನೇ ಹೇಳೋಕ್ಕೆ ಬೇಡ, ಅಲ್ಲಿ ಮಾಡಿ ತೋರಿಸ್ಬೇಕು. ನಾವು ಏನು 7ನೇ ತಾರೀಕ ಸರ್ ಎಲೆಕ್ಷನ್, ಮೇ 7ನೇ ತಾರೀಕು ಎಲೆಕ್ಷನ್ನಲ್ಲಿ ಚುನಾವಣೆಯಲ್ಲಿ ಓಟ್ ಹಾಕಬೇಕು. ನಮ್ಗೆ ಇದಮ್ಮ ಅತಿ ಹೆಚ್ಚಿನ ಬಹುಮತದಿಂದ ಗೆಲ್ಲಬೇಕು ಅಂತ ನಮಗೆಲ್ಲರ ಆಸೆ ಇದೆ. ಅದೇ ರೀತಿ ನಾವು ನೀವೆಲ್ಲರೂ ಸೇರಿಕೊಂಡು ಅವ್ರ ಪ್ರೋತ್ಸಾಹವನ್ನು ಕೊಡೋಣ, ನಮ್ಮ ಹುಡುಗಿ ಗೆಲ್ಲಬೇಕು, ಗೀತಾ ಶಿವರಾಜ್ ಕುಮಾರ್ಗೆ ಜೈ ಅಂತ ನಾವು ನೀವೆಲ್ಲರೂ ಹೇಳೋಣ ಅಂತ ಹೇಳ್ತಾ, ನಿಜವಾಗ್ಲೂ ಕೂಡ ಈ ಚುನಾವಣೆಯಲ್ಲಿ ಅವರಿಗೆ ಯಶಸ್ಸು ಕಟ್ಟಿಟ್ಟು ಬುತ್ತಿ ಆಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕನ್ನಡ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.